ಪ್ರಶ್ನೆ ಒಂದು. ಕರ್ನಾಟಕವು ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಎ ಕ್ರಮವಾಗಿ 7 ಮತ್ತು 8, ಬಿ ಕ್ರಮವಾಗಿ 8 ಮತ್ತು 9, ಸಿ ಕ್ರಮವಾಗಿ 9 ಮತ್ತು 10, ಡಿ ಕ್ರಮವಾಗಿ 6 ಮತ್ತು 7. ಸರಿಯಾದ ಉತ್ತರ ಎ ಕ್ರಮವಾಗಿ 7 ಮತ್ತು 8. ತೆಲಂಗಾಣ ರಚನೆಯಾದ ನಂತರ ಕರ್ನಾಟಕವು ಭೌಗೋಳಿಕವಾಗಿ 7ನೇ ಸ್ಥಾನ ಮತ್ತು ಜನಸಂಖ್ಯೆಯಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಶ್ನೆ 2. ಪ್ರತಿ ಚದರ ಕಿಲೋಮೀಟರ್ ಭೂಪ್ರದೇಶದಲ್ಲಿ 500ಕ್ಕಿಂತ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯಗಳನ್ನು ಡ್ಯಾಶ್ ಎನ್ನುವರು. ಎ ಅಧಿಕ ಜನಸಾಂದ್ರತೆ ವಲಯ, ಬಿ ಸಾಧಾರಣ ಜನಸಾಂದ್ರತೆ ವಲಯ, ಸಿ ವಿರಳ ಜನಸಾಂದ್ರತೆ ವಲಯ, ಡಿ ಇದಾವುದೂ ಅಲ್ಲ. ಸರಿಯಾದ ಉತ್ತರ ಎ ಅಧಿಕ ಜನಸಾಂದ್ರತೆ ವಲಯ. ಪ್ರಶ್ನೆ 3. ಯುನಿಸೆಫ್, ದ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್, ಇದರ ಕೇಂದ್ರ ಕಚೇರಿ ಕಂಡುಬರುವುದು ಎಲ್ಲಿ? ಎ ವಾಷಿಂಗ್ಟನ್ ಡಿ ಸಿ, ಬಿ ನ್ಯೂಯಾರ್ಕ್, ಸಿ ಪ್ಯಾರಿಸ್, ಡಿ ಜಿನೆವಾ. ಸರಿಯಾದ ಉತ್ತರ ಬಿ ನ್ಯೂಯಾರ್ಕ್. ಯುನಿಸೆಫ್ ಸ್ಥಾಪನೆಯಾದದ್ದು 1946ರ ಡಿಸೆಂಬರ್ 11ರಂದು. ಇದರ ಕೇಂದ್ರ ಕಚೇರಿಯು ನ್ಯೂಯಾರ್ಕ್ನಲ್ಲಿ ಕಂಡುಬರುತ್ತದೆ. ಇದರ ಮುಖ್ಯ ಉದ್ದೇಶ ಜಗತ್ತಿನ ವಿಕಾಸಶೀಲ ರಾಷ್ಟ್ರಗಳ ಮಕ್ಕಳು ಮತ್ತು ತಾಯಂದಿರಿಗೆ ಆರೋಗ್ಯ ಮತ್ತು ಆಹಾರವನ್ನು ತುರ್ತು ಸಂದರ್ಭಗಳಲ್ಲಿ ಪೂರೈಕೆ ಮಾಡುವುದಾಗಿದೆ. ಪ್ರಶ್ನೆ 4. ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದಂತೆಯೇ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು? ಎ ರಾಷ್ಟ್ರೀಯ ಆದಾಯವು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ, ಬಿ ಇದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿ ಜನರ ಬಯಕೆಗಳನ್ನು ಈಡೇರಿಸುತ್ತದೆ, ಸಿ ಇದು ಅತ್ಯಂತ ಹಳೆಯ ಪರಿಕಲ್ಪನೆಯಾಗಿದೆ, ಡಿ ಈ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಡಿ ಈ ಮೇಲಿನ ಎಲ್ಲವೂ ಸರಿ. ರಾಷ್ಟ್ರೀಯ ಆದಾಯವೆಂದರೆ ಯಾವುದೇ ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಮೌಲ್ಯವಾಗಿದೆ. ಪ್ರಶ್ನೆ 5. ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದ ಮೊದಲ ಭಾರತೀಯನೆಂದರೆ ಯಾರು? ಎ ದಾದಾಬಾಯಿ ನವರೋಜಿ, ಬಿ ವಿಲಿಂಗ್ ದಿಬ್ಬಿ, ಸಿ ಮನಮೋಹನ್ ಸಿಂಗ್, ಡಿ ಆಡಮ್ ಸ್ಮಿತ್. ಸರಿಯಾದ ಉತ್ತರ ಎ ದಾದಾಬಾಯಿ ನವರೋಜಿ. ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದ ಮೊದಲ ಭಾರತೀಯನೆಂದರೆ ಅದು ದಾದಾಬಾಯಿ ನವರೋಜಿ ಆಗಿದ್ದಾರೆ. ಇವರು 1868ರಲ್ಲಿ ಅಂದಾಜು ಮಾಡಿದ್ದರು. ಇವರು ಅಂದಾಜಿನ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನ ಸರಾಸರಿ ಇತರ ಆದಾಯ ರೂಪಾಯಿ 20 ರೂಪಾಯಿ ಮಾತ್ರವಾಯಿತು. ಪ್ರಶ್ನೆ 6. ಭಾರತದ ರಾಷ್ಟ್ರೀಯ ಆದಾಯವನ್ನು ವೈಜ್ಞಾನಿಕ ರೀತಿಯಲ್ಲಿ ಅಂದಾಜಿಸಿದ ಮೊಟ್ಟ ಮೊದಲ ವ್ಯಕ್ತಿ ಯಾರು? ಎ ಪ್ರಿಂಡ್ಲೆ ಸಿರಾಸ್, ಬಿ ಪ್ರೊಫೆಸರ್ ವಿ ಕೆ ಆರ್ ವಿ ರಾವ್, ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಬಿ ಪ್ರೊಫೆಸರ್ ವಿ ಕೆ ಆರ್ ವಿ ರಾವ್. ಪ್ರೊಫೆಸರ್ ವಿ ಕೆ ಆರ್ ವಿ ರಾವ್ ಅವರು ಉತ್ಪನ್ನದ ವಿಧಾನ ಮತ್ತು ಆದಾಯದ ವಿಧಾನಗಳನ್ನು ಅನುಸರಿಸಿ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದರು. ಪ್ರಶ್ನೆ 7. ರಾಷ್ಟ್ರೀಯ ಆದಾಯ ಸಮಿತಿ NIC ನ್ಯಾಷನಲ್ ಇನ್ಕಮ್ ಕಮಿಟಿ ಎಂದು ರಚಿಸಿದ್ದು ಯಾವಾಗ? ಎ 1948, ಬಿ 1949, ಸಿ 1950, ಡಿ 1951. ಸರಿಯಾದ ಉತ್ತರ ಬಿ 1949. ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಲು 1949ರಲ್ಲಿ ರಾಷ್ಟ್ರೀಯ ಆದಾಯ ಸಮಿತಿಯನ್ನು ರಚಿಸಲಾಯಿತು. ರಾಷ್ಟ್ರೀಯ ಆದಾಯ ಸಮಿತಿಯ ಅಧ್ಯಕ್ಷರಾಗಿ ಪ್ರೊಫೆಸರ್ ಪಿ ಸಿ ಮಹಲನೋಬಿಸ್ ಕಾರ್ಯನಿರ್ವಹಿಸಿದ್ದರು. ಈ ಸಮಿತಿ 1954ರಲ್ಲಿ ಸರ್ಕಾರಕ್ಕೆ ತನ್ನ ವರದಿ ಸಲ್ಲಿಸಿತು. ಪ್ರಶ್ನೆ 8. ಕೇಂದ್ರೀಯ ಅಂಕಿ ಸಂಖ್ಯೆಗಳ ಸಂಸ್ಥೆ CSO ಸೆಂಟ್ರಲ್ ಸ್ಟ್ಯಾಟಿಕಲ್ ಆರ್ಗನೈಸೇಷನ್ ಸ್ಥಾಪನೆಯಾದದ್ದು ಯಾವಾಗ? ಎ 1951, ಬಿ 1952, ಸಿ 1953, ಡಿ 1954. ಸರಿಯಾದ ಉತ್ತರ ಎ 1951. ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅಥವಾ ಕೇಂದ್ರೀಯ ಅಂಕಿ ಸಂಖ್ಯೆಗಳ ಸಂಸ್ಥೆಯು ಮೇ 2 1951ರಲ್ಲಿ ಸ್ಥಾಪನೆಯಾಯಿತು. ಭಾರತದ ಅಂಕಿ ಸಂಖ್ಯೆಗಳ ಪ್ರಮುಖ ಮೂಲ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆಯಾಗಿದೆ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಪ್ರಶ್ನೆ 9. ಅಮೆರಿಕದ ಅರ್ಥಶಾಸ್ತ್ರಜ್ಞ ಸೈಮನ್ ಕುಜ್ನೆಟ್ಸರ ಪ್ರಕಾರ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸುವ ಈ ಕೆಳಗಿನ ವಿಧಾನಗಳಲ್ಲಿ ಯಾವುದೂ ಅಲ್ಲ. ಎ ಉತ್ಪನ್ನದ ವಿಧಾನ, ಬಿ ಆದಾಯದ ವಿಧಾನ, ಸಿ ವೆಚ್ಚದ ವಿಧಾನ, ಡಿ ಅನುಭೋಗದ ವಿಧಾನ. ಸರಿಯಾದ ಉತ್ತರ ಡಿ ಅನುಭೋಗದ ವಿಧಾನ. ಸೈಮನ್ ಕುಜ್ನೆಟ್ಸ್ ರವರು ರಾಷ್ಟ್ರೀಯ ಆದಾಯವನ್ನು 3 ವಿಧಾನಗಳಲ್ಲಿ ಬಳಸುತ್ತಾರೆ. ಅವೆಂದರೆ 1 ಉತ್ಪನ್ನದ ವಿಧಾನ, 2 ಆದಾಯದ ವಿಧಾನ, 3 ವೆಚ್ಚದ ವಿಧಾನ. ಪ್ರಶ್ನೆ 10. ವಿಶ್ವದಲ್ಲಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸಾಧಿಸಿದ ದೇಶ ಯಾವುದು? ಎ ನಾರ್ವೆ, ಬಿ ನೈಜರ್, ಸಿ ರಷ್ಯಾ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಎ ನಾರ್ವೆ.